ಒಂದು ಯಾತ್ರಿಕರ ರೈಲು ಹಾಗೂ ಒಂದು ಸರಕು ಸಾಗಣೆ ರೈಲು ಎರಡು ಒಮ್ಮೆಲೆ ಒಂದೇ ಸಮಯಕ್ಕೆ ಒಂದೇ ದಿಕ್ಕಿನಲ್ಲಿ ಹಾಗೂ ಒಂದೇ ರೈಲು ನಿಲ್ದಾಣದಿಂದ ಪ್ರಯಾಣ ಆರಂಭಿಸುತ್ತವೆ. ಈ ಎರಡೂ ರೈಲುಗಳ ವೇಗವು ಕ್ರಮವಾಗಿ 80 ಕಿಲೋಮೀಟರ್ ಪರ್ ಅವರ್ 50 ಕಿಲೋಮೀಟರ್ ಪರ್ ಅವರ್ ಗಳಾಗಿದ್ದರೆ 3 ಗಂಟೆಗಳ ನಂತರ ಅವುಗಳ ವೇಗದ ನಡುವಿನ ದೂರ ಕೇಳ್ತಾರೆ. ಆ ನಂತರ ಅವುಗಳ ನಡುವಿನ ದೂರ ಕೇಳ್ತಾ ಇದ್ದಾರೆ. ಸೊ ಒಂದು ರೈಲಿನ ವೇಗ ಎಷ್ಟಿದೆ? 80 ಕಿಲೋಮೀಟರ್ ಪರ್ ಅವರ್ ಅಂತ ಇದೆ. ಸೊ ಇನ್ನೊಂದು ರೈಲಿನ ವೇಗ ಸೊ 50 ಕಿಲೋಮೀಟರ್ ಪರ್ ಅವರ್ ಅಂತ ಇದೆ. ಸೊ ಈಗ ಒಂದೇ ದಿಕ್ಕಿನಲ್ಲಿ ನೋಡ್ರಿ, ಒಂದೇ ದಿಕ್ಕಿನಲ್ಲಿ ತಂದಾಗ ಮೈನಸ್ ಮಾಡ್ಕೋಬೇಕು, ಸ್ಪೀಡ್ ಗಳ ಮೈನಸ್ ಮಾಡ್ಕೋಬೇಕು. 80 ರಲ್ಲಿ 50 ಕದ ಎಷ್ಟಾಗುತ್ತದೆ? 30 ಕಿಲೋಮೀಟರ್ ಪರ್ ಅವರ್ ಅಂತ ಆಗುತ್ತೆ. 30 ಕಿಲೋಮೀಟರ್ ಪರ್ ಅವರ್ದಾಗ ನೆಕ್ಸ್ಟ್ ಗಮನಿಸ್ಬೇಕು ಇಲ್ಲಿ, 3 ಗಂಟೆಗಳ ಅಂತ ಅಂದಾಗ 3 ಅವರ್ಸ್ ಇಂಟು ಸೊ 30 ಕಿಲೋಮೀಟರ್ ಪರ್ ಅವರ್ ಅಂತಂದಾಗ 30 ಕಿಲೋಮೀಟರ್ ಪರ್ ಅಂದಾಗ ಸೊ ಎಷ್ಟಾಗುತ್ತದೆ ಅಂದ್ರೆ 90 ಕಿಲೋಮೀಟರ್ ಆಗುತ್ತದೆ. ಹಾಗಾದ್ರೆ ಸರಿಯಾದ ಉತ್ತರ 90 ಕಿಲೋಮೀಟರ್.